ಸ್ನೇಹಿತರೆ ಸ್ಯಾಂಡಲ್ವುಡ್ ಕ್ಯೂಟೆಸ್ಟ್ ಕಪಲ್ ಎಂದೇ ಕರೆಯಲ್ಪಡುತ್ತಿದ್ದ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಜೋಡಿಗಳ ಮೇಲೆ ಅಧಿಹಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ನಾಲ್ಕು ದಿನಗಳ ಹಿಂದಷ್ಟೇ ಸ್ನೇಹಿತರೊಂದಿಗೆ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋದಂತಹ ಸ್ಪಂದನ ಜೀವಂತವಾಗಿ ವಾಪಸ್ ಬರಲೇ ಇಲ್ಲ ಹೃದಯಾಘಾತ ಸಮಸ್ಯೆಯಿಂದ ಮೊನ್ನೆ ಸಾಯಂಕಾಲ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಹೀಗೆ ವಯಸ್ಸಲ್ಲದ ವಯಸ್ಸಲ್ಲಿ ಬಾರದ ಲೋಕಕ್ಕೆ ತೆರಳಿರುವ ತಮ್ಮ ಪ್ರೀತಿಯ ಮಡದಿಯ ಅಗಲಿಕೆಯ ನೋವನ್ನು ಸಹಿಸುವಂತಹ ಭಗವಂತ ವಿಜಯ ರಾಘವೇಂದ್ರ ಮತ್ತು ಕುಟುಂಬಕ್ಕೆ ನೀಡಬೇಕೆಂದು ಪ್ರತಿಯೊಬ್ಬರು ಪ್ರಾರ್ಥಿಸಿದ್ದಾರೆ ಹೇಗಿರುವಾಗ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಸ್ಪಂದನ ಹಾಗೂ ವಿಜಯ ರಾಘವೇಂದ್ರ ಅವರ ಮದುವೆ ಫೋಟೋ ಹರಿದಾಡುತ್ತಿದ್ದು ಮುಂದಿನ ಆಗಸ್ಟ್ ತಾರೀಕಿನಂದು ಅಂದರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ತಮ್ಮ ಹದಿನೇಳನೇ ವರ್ಷದ ವೆಡ್ಡಿಂಗ್ ಆಚರಿಸಿಕೊಳ್ತಾ ಆಚರಿಸಿಕೊಳ್ಳುತ್ತಿದ್ದರು ಅಷ್ಟು ಬೇಗ ವಿಧಿ ತನ್ನ ಕ್ರೋರತೆಯನ್ನು ಮೆರೆದು ಸ್ಪಂದನ ಹಾಗೂ ವಿಜಯ ರಾಘವೇಂದ್ರ ಅವರನ್ನು ದೂರ ಮಾಡಿಬಿಟ್ಟಿದೆ ಎರಡು ಸಾವಿರದ ವಿಜಯ ರಾಘವೇಂದ್ರ ಮಲ್ಲೇಶ್ವರಂ ಕಾಫಿ ಡೇ ಒಂದರಲ್ಲಿ ಸ್ಪಂದನ ಅವರನ್ನು ನೋಡುತ್ತಾರೆ ಮೊದಲ ನೋಟದಲ್ಲಿಯೇ ವಿಜಯ್ ಮನಸ್ಸಿನಲ್ಲಿ ಪ್ರೇಮಾಂಕುರವಾಗುತ್ತೆ ನಂತರ ಎರಡು ಸಾವಿರದ ಏಳರಲ್ಲಿ ಮನೆಯ ಖಾಸಗಿ ಫಂಕ್ಷನ್ ಒಂದಕ್ಕೆ ಸ್ಪಂದನವರು ಬರುತ್ತಾರೆ ಅದೇ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರ ಮನೆಯಲ್ಲಿಯೂ ಮದುವೆ ಮಾಡಲು ಹುಡುಗಿಯನ್ನು ನೋಡುತ್ತಿದ್ದ ಕಾರಣ ವಿಜಯ ರಾಘವೇಂದ್ರ ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಮದುವೆ ಆದರೆ ಆಕೆಯನ್ನೇ ಎಂದು ಹೇಳಿ ಮನೆಯವರೆಲ್ಲರ ಒಪ್ಪಿಗೆ ಪಡೆದ ನಂತರ ಸ್ಪಂದನವರ ಬಳಿ ಹೋಗಿ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿದ್ರು ಈ ವಿಚಾರ ಸ್ಪಂದನ ತಮ್ಮ ತಂದೆ ಶಿವರಾಮ್ ಅವರಿಗೆ ತಿಳಿಸಿದಾಗ ಸಿನಿಮಾ ರಂಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮಗಳನ್ನು ಕೊಡುವುದು ಅಷ್ಟು ಸರಿಯಲ್ಲ ಎಂದು ಸ್ಪಂದನ ಮನೆಯವರು ಹಿಂದೇಟು ಹಾಕ್ತಾರೆ ಆದರೆ ವಿಜಯ ರಾಘವೇಂದ್ರ ಅದೆಲ್ಲದಕ್ಕೂ ತದ್ವಿತವಾಗಿ ಕಾರಣ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಏಳರಂದು ಅದ್ದೂರಿಯಾಗಿ ಮದುವೆ ಮಾಡಿಕೊಳ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸಿಕೆನಕಪ್ಪದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು